ಹಲೋ ಗೈಸ್, ನಾನಿಮ್ಮ ಎನ್ ಎಸ್ ಕ್ರೇಸಿ ಎಫ್ ಎಂ ಗೈಸ್. ಇಂಟರ್ ವೀಡಿಯೋದಲ್ಲಿ ಫ್ರೀ ಫೈರ್ ಬ್ಯಾನ್ ಆಯಿತು ಅಂತ ಹೇಳ್ತಿದ್ದಾರೆ. ಅದು ಕೂಡ ಅಫೀಷಿಯಲ್ ಆಗಿ ನ್ಯೂಸ್ ನನಗೆ ಕೂಡ ಸಿಕ್ಕಿದೆ ಗೈಸ್. ಅದು ಕೂಡ ನ್ಯೂಸ್ ಚಾನಲಲ್ಲೇ ಆಗಿರ್ಬೋದು ಗೈಸ್. ಅದು ಕೂಡ ಒಂದು ಆರ್ಟಿಕಲ್ ಕೂಡ ಸಿಕ್ತು ಗೈಸ್. ಅದು ಕೂಡ ಬ್ಯಾನ್ ಆಗುವ ಸಾಧ್ಯತೆ ಉಂಟಾ ಇಲ್ವಾ ಅಂತ ಅದನ್ನು ಕೂಡ ಡೀಟೇಲ್ಸ್ ಹೇಳ್ತೇನೆ ಗೈಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಲೈಕ್ ಕೂಡ ಮಾಡಿ ಅಂತ ಹೇಳ್ತಿದ್ದೀನಿ. ನೀವು ಗೂಗಲ್ ಪ್ಲೇ ಸ್ಟೋರಲ್ಲಿ ಸರ್ಚ್ ಮಾಡಿದರೆ ಫ್ರೀ ಫೈರ್ ಅಂದರೆ ಸರ್ಚ್ ಮಾಡಿ ಗೈಸ್, ಆಗ ನಿಮಗೆ ಸಿಗುತ್ತೆ ಗೈಸ್. ಫ್ರೀ ಫೈರ್ ಮ್ಯಾಕ್ಸ್ ಮಾತ್ರ ಗೈಸ್. ಅದು ಕೂಡ ಆಪಲ್ ಸ್ಟೋರಲ್ಲಿ ಕೂಡ ಸರ್ಚ್ ಮಾಡಿದ್ರೆ ನಿಮ್ಮ ಫ್ರೀ ಫೈರ್ ಮ್ಯಾಕ್ಸ್ ಕೂಡ ಸಿಗುದಿಲ್ಲ, ಅಲ್ಲಿ ಫ್ರೀ ಫೈರ್ ಕೂಡ ಸಿಗುದಿಲ್ಲ ಗೈಸ್. ಆದರೆ ನಮ್ಮ ಅದೊಂದು ಚಾನ್ಸ್ ಅಂತ ಹೇಳ್ಬೋದು, ಯಾಕಂದರೆ ನಮಗೆ ಒಂದು ಫ್ರೀ ಫೈರ್ ಮ್ಯಾಕ್ಸ್ ಅದು ಕೂಡ ಉಂಟು, ಆದರೆ ಫ್ರೀ ಫೈರ್ ಇಲ್ಲ ಅಂತ ಹೇಳ್ಬೋದು. ಆದರೆ ಆಫೀಷಿಯಲ್ ನ್ಯೂಸ್ ಗೌರ್ಮೆಂಟ್ನಿಂದ ಕೂಡ ಬಂದು ಗೈಸ್, ಅದನ್ನು ಕೂಡ ಹೇಳ್ತೀನಿ. ಫಸ್ಟಿಗೆ ನೋಡೋದಾದ್ರೆ ನಾವು ಒಂದು ಟ್ವೀಟ್ ನೋಡುವ ಗೈಸ್. ಅದು ಕೂಡ 18 ಅಂತ ನ್ಯೂಸ್ ಚಾನಲ್, ಅದು ಕೂಡ ಇಂಗ್ಲೀಷ್ ನ್ಯೂಸ್ ಚಾನಲ್ ಅಂತ ಹೇಳ್ಬೋದು. ಯಾಕಂದರೆ ಈ ನ್ಯೂಸ್ ಚಾನಲಲ್ಲಿ ಕೂಡ ಕೊಟ್ಟಿದ್ದಾರೆ, ನೀವು ಕೂಡ ಓದ್ಬೋದು. ಬ್ಯಾನ್ ಅರೌಂಡ್ 50 ಆ್ಯಪ್ಸ್ ಅಂತ ಕೊಟ್ಟಿದ್ದಾರೆ, ಅಂದರೆ ಬ್ಯಾನ್ ಆಗಿದೆ. ಅದು ಕೂಡ 50 ಆ್ಯಪ್ಸ್ಗಿಂತ ಮೇಲೇ ಕೂಡ ಬ್ಯಾನ್ ಆಗಿದೆ ಅಂತ ಹೇಳ್ತಿದೆ. ಆದರೆ ಇದರಲ್ಲಿ ಮೆನ್ಷನ್ ಮಾಡಲಿಲ್ಲ, ಯಾಕಂದರೆ ಫ್ರೀ ಫೈರ್ ಅಂತ ಮೆನ್ಷನ್ ಮಾಡಲೇ ಇಲ್ಲ. ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ. ಅಂದರೆ ಆಫೀಷಿಯಲ್ ಗೌರ್ಮೆಂಟಿಂದಲೇ ಕೂಡ ಒಮ್ಮೆ ಪಬ್ಜಿ ಬ್ಯಾನ್ ಆಯ್ತಲ್ಲ, ಆಗ ನಿಮಗೆ ಬಂದಿತ್ತು ನ್ಯೂಸಲ್ಲಿ ಪಬ್ಜಿ ಬ್ಯಾನ್ ಆಯಿತು, ಪಬ್ಜಿ ಬ್ಯಾನ್ ಆಯಿತು ಅಂತ. ಯಾಕಂದರೆ ಫ್ರೀ ಫೈರ್ ಕೂಡ ಒಂದು ಪಾಪ್ಯುಲರ್ ಗೇಮ್ ಗೈಸ್, ಅದರಿಂದ ಒಂದು ನ್ಯೂಸ್ ಕೂಡ ಬರ್ತದೆ. ಅದು ಕೂಡ ಟಿ ವಿಯಲ್ಲಿ ಇಲ್ಲಿ ತನಕ ಯಾವುದೇ ನ್ಯೂಸ್ ಕೂಡ ಬರಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, TV9ನಲ್ಲಿ ಆಗಲಿ, ಬೇರೆ ನ್ಯೂಸ್ ಚಾನಲ್, ಇಂಗ್ಲೀಷ್ ಚಾನಲ್, ಹಿಂದಿ, ಯಾವುದು ಕೂಡ ನ್ಯೂಸಲ್ಲಿ ಒಂದು ಕೂಡ ಗೌರ್ಮೆಂಟಲ್ಲಿ ಕೂಡ ನ್ಯೂಸ್ ಬರಲಿಲ್ಲ. ಆದರೆ ನಮಗೆ ಆರ್ಟಿಕಲ್ ಅಂತ ಹೇಳ್ಬೋದು ಗೈಸ್. ಯಾಕಂದರೆ ಗೂಗಲಲ್ಲಿ ಸರ್ಚ್ ಮಾಡುವ ಎಲ್ಲರೂ ಸರ್ಚ್ ಮಾಡ್ತಾರೆ ಫ್ರೀ ಫೈರ್ ಬ್ಯಾನ್ ಇನ್ ಇಂಡಿಯಾ, ಹಾಗೆ ಯಾವುದು ಬರ್ತದೆ ನೋ. ಯಾಕಂದರೆ ಕರೆನದಿಂದ ಅಫೀಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಲಿಲ್ಲ. ಯಾಕಂದರೆ ಸ್ವಲ್ಪ ಏನು ರೀಚ್ ಆಗಿರ್ಬೋದು, ನಮಗೆ ಒಂದು ನ್ಯೂಸ್ ಸಿಕ್ಕಿದೆ. ಅದು ಕೂಡ News18ನಿಂದ ಸಿಕ್ಕಿದೆ ಗೈಸ್. ಅದು ಕೂಡ ನೋಡ್ಬೋದು ಇಲ್ಲಿ ನ್ಯೂಸ್. ಅದು ಕೂಡ ವೆಬ್ಸೈಟಲ್ಲಿ ಸಿಗ್ತದೆ, ಬೇಕಾದ್ರೆ ನೀವು ಸರ್ಚ್ ಮಾಡ್ಬೋದು. ಕರೆನ್ ಫ್ರೀ ಫೈರ್ ಇಸ್ ಬ್ಯಾನ್ಡ್ ಇನ್ ಇಂಡಿಯಾ, ಕರೆನ್ ಡಿಸಫೇರ್ ಗೂಗಲ್ ಪ್ಲೇ ಸ್ಟೋರ್, ಅಂದರೆ ರಿಮೂವ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಕೂಡ ಇಲ್ಲಿ ನೋಡ್ಬೋದು, ಇದರಲ್ಲಿ ಕೂಡ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅವ್ರು ಯಾಕೆ ರಿಮೂವ್ ಮಾಡಿದ್ದಾರೆ ಅಂತ. ಆದರೆ ಇಲ್ಲಿ ಒಂದು ನೋಟ್ ಮಾಡ್ಬೋದು, ಯಾಕಂದರೆ ಇದರಲ್ಲಿ ಕೂಡ ಕೊಟ್ಟಿದ್ದಾರೆ, ಯಾಕಂದರೆ ಇಲ್ಲಿ ಕನ್ಫರ್ಮ್ ಆಗಲಿಲ್ಲ. ಅಂದರೆ ಆಫೀಷಿಯಲಾಗಿ ಕರೆನ್ ಫ್ರೀ ಫೈರಿಂದ ಯಾವುದು ಕೂಡ ಕನ್ಫರ್ಮ್ ನ್ಯೂಸ್ ಬರಲಿಲ್ಲ. ಅದು ಕೂಡ ಅವರು ಒಂದು ಪೋಸ್ಟ್ ಕೂಡ ಅಪ್ಲೋಡ್ ಮಾಡ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ, ಮತ್ತು ಯಾವುದು ಫೇಸ್ಬುಕ್ಕಲ್ಲಿ ಆಗ್ಬೋದು, ಇಲ್ಲದ್ರೆ ವೆಬ್ಸೈಟಲ್ಲೆಲ್ಲ ತುಂಬ ಉಂಟಲ್ಲ ಅವ್ರದ್ದು ಕೂಡ. ಆದರೆ ಒಂದು ಅದರಲ್ಲಿ ಕೂಡ ಒಂದು ನ್ಯೂಸ್ ಕೂಡ ಆಗ್ತಿಲ್ಲ. ಯಾಕಂದರೆ ಅವ್ರು ಕೂಡ ವೇಟ್ ಮಾಡ್ತಿದ್ದಾರೆ, ಏನೋ ಒಂದು ಪ್ರಾಬ್ಲಮ್ ಉಂಟು ಅವರಿಂದ. ಅದು ಯಾವುದು ಗೈಡ್ಲೈನ್ಸ್ ಆಗಿರ್ಬೋದು, ರೂಲ್ಸ್ ಏನೋ ಬ್ರೇಕ್ ಮಾಡಿರಬೇಕು, ಅದಕ್ಕೋಸ್ಕರ ಅವರು ಸ್ವಲ್ಪ ಏನೋ ವೇಟ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಹೇಳೋದಾದರೆ ನಮ್ಮ ಏರ್ಟೆಲ್ ಸಿಮ್ ಯಾರೆಲ್ಲ ಹೈಯೆಸ್ಟ್ ಯೂಸ್ ಮಾಡ್ತಿದ್ದಾರೆ, ಅವ್ರಿಗೆ ಸ್ವಲ್ಪ ಹೈಯೆಸ್ಟ್ ಆಗಿ ನೆಟ್ವರ್ಕ್ ಕನೆಕ್ಷನ್ ಎರರ್ ಬರ್ತಿದೆ. ಕಾಲ್ ಮಾಡಿ ಬೇಕಾದ್ರೆ ಕೇಳಿ ಅವರ ಹತ್ರ, ಕಸ್ಟಮರ್ ಕೇರಿಗೆ ತುಂಬ ಕಾಲ್ ಮಾಡ್ತಿದ್ದೆ, ನಾನು ಕೂಡ ಕಾಲ್ ಮಾಡಿದೆ ಗೈಸ್ ಅವ್ರ ಹತ್ರ ಕೇಳಿದೆ ಏನು ಪ್ರಾಬ್ಲಮ್. ಅವರೇ ಒಂದು ಹೇಳಿದ್ದು ಕನೆಕ್ಟ್ ಬ್ಯಾನ್ ಆಗಿದೆ, ಅದಕ್ಕೋಸ್ಕರ ನೆಟ್ವರ್ಕ್ ಕನೆಕ್ಷನ್ ಎರರ್ ಅಂತ ಬರ್ತಿದೆ. ಮತ್ತು ಆ ಬೇರೆ ಬೇರೆ ಸಿಮ್ ಉಂಟಲ್ಲ, ಐಡಿಯಾ, ಜಿಯೋ, ಅವರಿಗೆ ಕಾಲ್ ಮಾಡಿದ್ದೆ. ಅವ್ರು ಹೇಳೋದು ಅವರಿಗೆ ಅಷ್ಟು ಕನ್ಫರ್ಮೇಷನ್ ಸಿಗಲಿಲ್ಲ, ಯಾಕೆ ಒಂದು ಪ್ರಾಬ್ಲಮ್ ಆಗಿರಬೇಕಾದ್ರೆ, ಅಂದರೆ ಫ್ರೀ ಫೈರ್ ಗೇಮಲ್ಲಿ ಗ್ಲಿಚ್ ಆಗಿರಬೇಕು, ಅದಕ್ಕೋಸ್ಕರ ನೆಟ್ವರ್ಕ್ ಕನೆಕ್ಷನ್ ಎರರ್ ಬರ್ತಿದೆ ತುಂಬ ಮಂದಿಗೆ. ಯಾಕಂದರೆ ಮೊಬೈಲ್ ಲಾಗಿನೇ ಆಗೋದಿಲ್ಲ, ಲಾಗ್ಔಟ್ ಆಗ್ತಿದೆ, ಅಂದರೆ ನೆಟ್ವರ್ಕ್ ಕನೆಕ್ಷನ್ ಎರರ್, ಲಾಗಿನ್ ಪ್ರೊಸೆಸ್ಸೇ ತೆಗೆಯುವುದಿಲ್ಲ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡುವಾಗ ಈ ಥರ ರಿಸಲ್ಟ್ ಬರ್ತದೆ ಗೈಸ್, ನೋ ಫ್ರೀ ಫೈರ್ ಇಸ್ ಬ್ಯಾನ್ಡ್ ಇನ್ ಇಂಡಿಯಾ ಅಂತ. ಯಾಕಂದರೆ ಈ ಥರ ಯಾಕೆ ಬರ್ತಿದೆ ಅಂದರೆ ತುಂಬ ಜನ ಸರ್ಚ್ ಮಾಡ್ತಿದ್ದಾರೆ, ಸರ್ಚ್ ರಿಸಲ್ಟ್ ತುಂಬ ಉಂಟಲ್ಲ, ಅದಕ್ಕೋಸ್ಕರ ಗೂಗಲ್ ಏನಾದರೂ ತೋರಿಸ್ಬೇಕಲ್ಲ. ಅದಕ್ಕೋಸ್ಕರ ಯಾರು ತುಂಬ ಆರ್ಟಿಕಲ್ ಬರೆಯೋರಿದ್ದಾರಲ್ಲ ಗೈಸ್, ಅವರು ಅಪ್ಡೇಟ್ ಆಗ್ತಾ ಹೋಗ್ತಿದೆ ಗೈಸ್. ಅದು ಕೂಡ ಇಲ್ಲಿ ನೋಡ್ಬೋದು, ಫ್ರೀ ಫೈರ್ ಅಂದರೆ ಆಫೀಷಿಯಲಾಗಿ ನ್ಯೂಸ್ ಬರೀಲ್ಲ, ಗೌರ್ಮೆಂಟಿಂದ ಕೂಡ ನ್ಯೂಸ್ ಬರೀಲ್ಲ. ಆದರೆ ಕೆಲವು ನ್ಯೂಸ್ ಚಾನಲ್ ಕೂಡ ಹೇಳ್ತಿದೆ, ಯಾವುದು ನ್ಯೂಸ್ ವೆಬ್ ಚಾನಲ್, ವೆಬ್ಸೈಟ್ ಚಾನಲ್ ಕೂಡ ಹೇಳ್ತಿದೆ. ಅದು ಕೂಡ ನನಗೆ ಒಂದು ಈಗೊಂದು ನ್ಯೂಸ್ ಸಿಕ್ಕಿದ್ದು ಗೈಸ್. ಅದು ಕೂಡ ಯಾವುದು ನ್ಯೂಸ್ ತೋರಿಸ್ತೇನೆ ಗೈಸ್. ಅದು ಕೂಡ 54 ಆ್ಯಪ್ ಇಸ್ ಬ್ಯಾನ್ಡ್ ಅಂತ, ಉದಯ ಪ್ರಭಾ ಅಂತ ನಮ್ಮ ಲೋಕಲ್ ನ್ಯೂಸ್ ಚಾನಲ್ ಅಂತ ಹೇಳ್ಬೋದು, ಗೊತ್ತಿಲ್ಲ ಇದು ರಿಯಲ್ ಆ ಫೇಕ್ ಅಂತ. ನೋಡ್ಬೋದು ಇಲ್ಲಿ ಅವ್ರು ಕೊಟ್ಟಿದ್ದಾರೆ, ನವದೆಹಲಿ ಅಂದರೆ ಮೇನ್ ರಾಷ್ಟ್ರೀಯ ಭದ್ರತೆ ಅಪಾಯವನ್ನುಂಟು ಮಾಡುವ ಎಂಬ ಕಾರಣಕ್ಕಾಗಿ ಭಾರತ ಸರ್ಕಾರವು 54 ಚೀನಾ ಆ್ಯಪ್ಲಿಕೇಶನ್ ನಿಷೇಧಿಸಲು ಆದೇಶ ಹೊರಟಿದೆ. ಅಂದರೆ 54 ಆ್ಯಪನ್ನು ಬ್ಯಾನ್ ಮಾಡಿದ್ದಾರೆ. ಅದರಲ್ಲಿ ನ್ಯೂಸ್ ಚಾನಲ್ ಅವರು ಇವರು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ಬ್ಯೂಟಿ ಕ್ಯಾಮರಾ ಇಲ್ಲಿ ತುಂಬ ನೋಡ್ಬೋದು. ಆದರೆ ಲಾಸ್ಟ್ ಅಲ್ಲಿ 54 ಅಲ್ಲಿ ಇರೋದು ಯಾವುದು ಗೊತ್ತುಂಟ, ಇಲ್ಲಿ ನೋಡ್ಬೋದು ಗರೆನ ಫ್ರೀ ಫೈರ್ ಇಲಿಮಿನೇಟ್ ಅಂತ ಕೊಟ್ಟಿದ್ದಾರೆ. ಇದು ಆಫೀಷಿಯಲ್ ಆಗಿ ಗೊತ್ತಿಲ್ಲ ಕನ್ಫರ್ಮ್ ಆಗಿದೆ ಅಂತ, ಆದರೆ ಇವರು ಕೊಟ್ಟ ನ್ಯೂಸ್ ಇಷ್ಟೇ ಗೈಸ್. ಇಲ್ಲಿ ನೋಡಬೇಕಷ್ಟೇ, ಇನ್ನು ಕೂಡ ವೇಟ್ ಮಾಡಬೇಕಷ್ಟೇ ಈ ಆಫೀಷಿಯಲ್ ನ್ಯೂಸ್ ಬರಬೇಕಲ್ಲ ಕರೆಂಟ್ದಿಂದ. ಯಾವುದೊಂದು ಒಂದು ಪೋಸ್ಟ್ ಸಿಕ್ಕರೆ ಸಹ ಬ್ಯಾನ್ ಆದರೂ ಕೂಡ ನಿಮಗೆ ಟೆನ್ಷನ್ ಇಲ್ಲ, ಯಾಕಂದರೆ ಬ್ಯಾನ್ ಆದರೂ ನಿಮ್ಗೆ ಗೊತ್ತುಂಟು ಪಬ್ಜಿ ಹೇಗೆ ಬ್ಯಾನ್ ಆಯಿತು. ಆದಮೇಲೆ ಇಂಡಿಯನ್ ವರ್ಸನ್ ಬಂತು ಪಬ್ಜಿಗೆ, ಅದನ್ನು ಕೂಡ ನಿಮ್ಮ ಓಲ್ಡ್ ಅಕೌಂಟನ್ನು ಕನೆಕ್ಟ್ ಮಾಡಿದರೆ ಸಹ ಹಾಗೆ ನಮ್ಮ ಇಂಡಿಯಾಗೆ ಒಂದು ಹೊಸತು ಆ್ಯಪ್ ಕೂಡ ಬರ್ಬೋದು. ಇಲ್ಲಾಂದರೆ ಫ್ರೀ ಫೈರ್ ಮ್ಯಾಚ್ನಲ್ಲಿ ನಾವು ಗೇಮ್ ಪ್ಲ್ಯಾನ್ ತೋರಿಸ್ಬೋದು. ಗೌರ್ಮೆಂಟಿಂದ ಯಾವುದು ಗೈಡ್ಲೈನ್ಸ್ ಬರ್ತದೆ ಅದನ್ನು ಅವರು ಕರೆಕ್ಟ್ ಫಾಲೋ ಮಾಡಿದರೆ ಅದು ನಮಗೆ ಫ್ರೀ ಫೈರ್ ಮತ್ತೆ ಬರ್ಬೋದು ಚಾನ್ಸ್ ಉಂಟು. ಮತ್ತು ಬಂದರೂ ಕೂಡ ನಿಮಗೆ ಯಾವುದು ಇನ್ಕ್ಯೂಬೇಟರ್, ಯಾವುದೆಲ್ಲ ಓಲ್ಡ್ ಬಂಡಲ್ ಇರ್ತದೆ ಅದು ಎಲ್ಲ ರಿಟರ್ನ್ ತರ್ತಾರೆ. ಯಾಕಂದರೆ ಅವರಿಗೆ ಅಷ್ಟು ದಿನ ಲಾಸ್ ಆಯ್ತಲ್ಲ, ಅದನ್ನು ನಮ್ಮಿಂದಲೇ ಪೇ ಮಾಡಲಿಕ್ಕೆ